ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಸ್ನೇಹಿತರೆ, ಪ್ರತಿ ಕ್ಲಾಸ್ನಲ್ಲಿ ಒಬ್ಬ ಟಾಪರ್ ಇರ್ತಾನೆ. ಅವನ ಕಾಂಪಿಟೇಟರ್ ಎಷ್ಟು ಟ್ರೈ ಮಾಡಿದ್ರು ಅವನನ್ನು ಸ್ಟಡೀಲಿ ಬೀಟ್ ಮಾಡೋಕ್ಕೆ ಆಗಲ್ಲ. ಅಸಲಿಗೆ ಆ ಟಾಪರ್ ಕ್ಲಾಸ್ಗೆ ಫಸ್ಟ್ ಬರೋದಕ್ಕೆ ಏನು ಮಾಡ್ತಾನೆ ಹಾಗೂ ಏನು ಓದ್ತಾನೆ, ನಾವು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಿದರೆ ಅವನು ಜಾಸ್ತಿ ಓದುವುದರಿಂದ ಟಾಪರ್ ಆಗೋಕ್ಕೆ ಆಗಲ್ಲ. ಯಾಕಂದರೆ ಬೇರೆ ವಿದ್ಯಾರ್ಥಿಗಳು ಕೂಡ ಅವನಿಗಿಂತ ಜಾಸ್ತಿ ಓದ್ತಾರೆ. ಟಾಪರ್ನ ಒಂದ್ಸಾರಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಅವನನ್ನು ಯಾವಾಗ ನೋಡಿದರೂ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಿರ್ತಾನೆ, ಆದರೂ ಟಾಪರ್ ಆಗಿರ್ತಾನೆ. ಒಂದ್ಸಾರಿ ಥಿಂಕ್ ಮಾಡಿದರೆ ಡಿಫ್ರೆಂಟಾಗಿ ಇದೆ ಅಲ್ವಾ? ಆದರೆ ಇದಕ್ಕೆ ಸಮಾಧಾನ ತುಂಬ ಸಿಂಪಲ್ ಆಗಿಯೇ ಇದೆ. ಇದಕ್ಕೆ ಮೂಲ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇವತ್ತಿನ ದಿನ ನಿಮಗೆ ಟಾಪರ್ನ ಸೀಕ್ರೆಟ್ ಏನು ಅಂತ ಹೇಳ್ತಿದ್ದೀನಿ. ನೀವು ಕೂಡ ಈ ಸೀಕ್ರೆಟ್ನ ತಿಳ್ಕೊಬೇಕು ಅಂತ ಇದ್ದೀರಾ? ಹಾಗಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋನ ಶುರು ಮಾಡುವ ಮೊದಲು ಈ ವಿಡಿಯೋನ ಲೈಕ್ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಟಾಪರ್ ಸ್ಟೂಡೆಂಟ್ಸ್ ಅಷ್ಟು ಓದಿಲ್ಲದೆ ಹೋದರೂ ಟಾಪರ್ ಆಗಿರ್ತಾರೆ, ಆದರೆ ಉಳಿದ ಸ್ಟೂಡೆಂಟ್ಸ್ ಎಷ್ಟು ಓದಿದ್ರು ಅವರು ಟಾಪರ್ ಆಗಿರಲ್ಲ. ಇದಕ್ಕೆ ಉತ್ತರ ಒಂದು ಸಿಂಪಲ್ ವರ್ಡ್, ಅದೇ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಬಿಟ್ವೀನ್ ಸ್ಟೂಡೆಂಟ್ ಲೈಫ್ ಆ್ಯಂಡ್ ಪರ್ಸನಲ್ ಲೈಫ್, ಇದೇ ಟಾಪರ್ನ ಮೂಲ ಸೀಕ್ರೆಟ್. ಯಾರು ಟಾಪರ್ ಆಗಿ ಇರ್ತಾರೋ ಅವರು ತಮ್ಮ ಲೈಫ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ತಾರೆ. ಅಂದರೆ ಓದ್ತಿರ್ಬೇಕಾದ್ರೆ ಓದಿನ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ, ಫ್ರೆಂಡ್ಸ್ ಜೊತೆ ಇರಬೇಕಾದ್ರೆ ಅವರ ಜೊತೆನೇ ಎಂಜಾಯ್ ಮಾಡ್ತಾರೆ. ಇದನ್ನೇ ನಾವು ಬೀಇನ್ ದಿ ಪ್ರೆಸೆಂಟ್ ಮೂಮೆಂಟ್ ಅಂತ ಅಂತೀವಿ. ಟಾಪರ್ ಏನು ಮಾಡ್ತಾನೋ ಅಂದರೆ ಓದ್ತಿರ್ಬೇಕಾದ್ರೆ ಓದನು, ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಎಂಜಾಯ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾನೆ, ಲೈಫ್ನಲ್ಲಿ 100% ಸಾಧಿಸ್ತಾನೆ. ಆದ್ದರಿಂದ ಅವನ ರಿಸಲ್ಟ್ಸ್ ಕೂಡ 100%ಟೇ ಬರುತ್ತೆ. ಹೀಗೆ ನಮ್ಮ ಜೀವನದಲ್ಲಿ ಮಾಡ್ತೀವ? ಖಂಡಿತ ಇಲ್ಲ. ನಮಗೆ ಓದಬೇಕಾದ್ರೆ ನಂಬರ್ ಆಫ್ ಥಾಟ್ಸ್ ಬರ್ತವೆ. ಯಾಕೆ? ಈ ಮಾತು ನಿಜ ಅಲ್ವಾ? ನಿಜ. ಇವಾಗ ನಮಗೆ ಬರ್ತಿರುವ ಆಲೋಚನೆ ಒಂದೇ, ನಾವು ಏನು ಮಾಡಿದರೆ ಟಾಪರ್ ಆಗ್ತೀವಿ. ಇದಕ್ಕೆ ನೀವು ಮಾಡಬೇಕಾಗಿರೋದು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದು. ಅಂದರೆ ಒಂದು ವರ್ಕ್ ಮಾಡಬೇಕಾದ್ರೆ ಬೇರೆ ಥಾಟ್ಸ್ ಮೈಂಡಲ್ಲಿ ಬರಬಾರ್ದು, ನಿಮ್ಮ ಮೈಂಡ್ ಕಂಟ್ರೋಲ್ ಮಾಡಬೇಕು. ಹೇಗೆ ಅಂದರೆ, ನಾನು ಇವಾಗ ಓದಬೇಕು, ಎಂಜಾಯ್ ಮಾಡೋಕ್ಕೆ, ಫೋನ್ ಯೂಸ್ ಮಾಡೋಕ್ಕೆ, ಟಿವಿ ನೋಡೋಕ್ಕೆ ಸಪ್ರೇಟ್ ಆದಂಥ ಟೈಮ್ ಇದೆ ಅಂತ ನೀವು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಇದರಿಂದ ನಿಮ್ಮ ಮೈಂಡ್ ಆ ಒಂದು ಕೆಲಸದ ಮೇಲೆ ಮಾತ್ರವೇ ಕಾನ್ಸಂಟ್ರೇಟ್ ಮಾಡುತ್ತೆ. ಇನ್ನು ನೀವು ಈ ರೀತಿಯಾಗಿ ಕೂಡ ಆಲೋಚನೆ ಮಾಡಬಹುದು, ಎಕ್ಸಾಮ್ಸ್ ಬರ್ತಿದ್ದಾವೆ, ನಾನಿನ್ನು ಓದಬೇಕಾಗಿರೋದು ತುಂಬ ಇದೆ, ಸಮಯ ತುಂಬ ಕಡಿಮೆ ಇದೆ, ಇವಾಗ ನಾನು ಓದದೆ ಹೋದರೆ ನನ್ನ ಪರಿಸ್ಥಿತಿ ಏನು ಅಂತ ನಿಮ್ಮನ್ನು ನೀವು ಭಯಪಡಿಸಿಕೊಳ್ಳಿ. ಭಯ ಪಡೋದು ಕೂಡ ಒಂದು ರೀತಿಯಲ್ಲಿ ಒಳ್ಳೆಯದೆ, ಯಾಕಂದರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಒಂದು ಸಾರಿ ಹೀಗೆ ಅಂದ್ಕೊಳ್ಳಿ, ಒಂದು ವೇಳೆ ನನಗೆ ಅಂದುಕೊಂಡ ಮಾರ್ಕ್ಸ್ ಬರಲಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಏನು ಅಂತ, ಮುಂದೆ ನಾನು ಏನು ಮಾಡ್ತೀನಿ, ಎಲ್ಲಿ ಹೋಗಬೇಕು ಅಂತ, ಆವಾಗ ನಿಮಗೆ ಉತ್ತರ ಸಿಗುತ್ತೆ. ಆವಾಗ ನೀವು ಸ್ಟಡಿ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬಹುದು. ಆಮೇಲೆ ನೀವು ಓದಿದ ವಿಷಯವನ್ನು ಮರಿಬೇಕು ಅಂದರೂ ನೀವು ಮರೆಯೋಕೆ ಆಗಲ್ಲ. ಈ ವಿಧಾನವಾಗಿ ನೀವು ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡಿ ನಿಮ್ಮ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಆವಾಗ ನೀವು ಕೂಡ ಟಾಪರ್ ಆಗೋದು ದೊಡ್ಡ ವಿಷಯವೇ ಅಲ್ಲ. ಯಾವಾಗ ನೀವು ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ತಿಳ್ಕೊತೀರೋ ಆವಾಗ ನಿಮಗೆ ಪ್ರತಿಯೊಂದು ಸಣ್ಣದಾಗಿಯೇ ಕಾಣಿಸುತ್ತೆ. ಸೊ ಇದೇ ರೀತಿ ನಿಮ್ಮ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಹಲವು ವಿಷಯಗಳನ್ನು ತಿಳ್ಕೊಬೇಕು ಅಂದರೆ ಅನ್ಲಿಮಿಟೆಡ್ ಪವರ್ ಎನ್ನುವ ಪುಸ್ತಕವನ್ನು ಒಂದು ಸಾರಿ ಓದಿ. ಒಂದು ವೇಳೆ ನಿಮಗಿರುವ ಬ್ಯುಸಿ ಜೀವನದಲ್ಲಿ ಪುಸ್ತಕಗಳನ್ನು ಓದುವುದು ಕಷ್ಟ ಅನ್ನಿಸಿದರೆ ಇದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಇದೆ, ಅದೇ ಕುಕು FM. ಈ ವರ್ಲ್ಡಲ್ಲಿ ಬೆಸ್ಟ್ ಸೆಲ್ಲಿಂಗ್ ಪುಸ್ತಕಗಳನ್ನು ಆಡಿಯೋ ಫಾರ್ಮೆಟಲ್ಲಿ, ಅದು ಕೂಡ ನಮ್ಮ ಕನ್ನಡ ಭಾಷೆಯಲ್ಲಿ ಕೇಳುವ ಅವಕಾಶ ನಮ್ಮ ಕುಕು FM ಅಪ್ಲಿಕೇಶನಲ್ಲಿ ನಿಮಗೆ ಅವೈಲಬಲ್ ಇದೆ. ಒಂದು ಸಾರಿ ನೀವು ಈ ಪುಸ್ತಕದ ಆಡಿಯೋ ಸ್ಯಾಂಪಲ್ನ ಕೇಳಿ ನೋಡಿ. Hello and welcome to the summary of the book Unlimited Memory by Grandmaster Kevin Hasley. ನಾನು ಮಾನಸ. ಎಲ್ರೂ ಈ ಮೆಮರಿ ಪವರ್ ಹೆಚ್ಚಿಸ್ಕೊಳ್ಳೋದಕ್ಕೆ ದಿನ ಹರಸಾಹಸ ಮಾಡ್ತಾ ಇರ್ತೀವಿ ಅಲ್ವಾ? ಅದಕ್ಕಾಗಿ ಅನ್ಲಿಮಿಟೆಡ್ ಮೆಮರಿ ಅನ್ನುವ ಪುಸ್ತಕದ ಜೊತೆಗೆ ನಮ್ಮ ರೆಗ್ಯುಲರ್ ಲೈಫ್ಗೆ ಉಪಯೋಗವಾಗುವ ಅಟಾಮಿಕ್ ಹ್ಯಾಬಿಟ್, ದ ಸೈಕಾಲಜಿ ಆಫ್ ಮನಿ, ದ ಮಾಂಕ್ ಹೂ ಸೋಲ್ಡ್ ಇಸ್ ಫೆರಾರಿ, ರಿಚ್ ಡ್ಯಾಡ್ ಪೂರ್ ಡ್ಯಾಡ್, ಹೀಗೆ ತುಂಬಾ ಪುಸ್ತಕಗಳು ಬೇರೆ ಬೇರೆ ಭಾಷೆಯಲ್ಲಿ 10,000 ಗಂಟೆಗಳಿಗಿಂತಲೂ ಅಧಿಕ ಆಡಿಯೋ ರೂಪದಲ್ಲಿ ಇದ್ದಾವೆ. ಸೊ ಅವೆಲ್ಲವನ್ನು ನೀವು ಕೇಳುವುದಕ್ಕೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ನಿಂದ ಕುಕು FM ಎನ್ನುವ ಆಪ್ನ ಡೌನ್ಲೋಡ್ ಮಾಡಿಕೊಂಡು KFK50 ಎನ್ನುವ ಕೂಪನ್ ಕೋಡ್ನ ಯೂಸ್ ಮಾಡಿದರೆ 399 ರೂಪಾಯಿಗಳಿಗೆ ಇರುವ ಸಬ್ಸ್ಕ್ರಿಪ್ಷನ್
ಕೇವಲ 199 ರೂಪಾಯಿಗಳಿಗೆ ಒಂದು ವರ್ಷದ ಕೂಕು FM ಸಬ್ಸ್ಕ್ರಿಪ್ಷನ್ ನ ಪಡೆಯಬಹುದು. ಆವಾಗ ದಿನಕ್ಕೆ 1 ರೂಪಾಯಿಗಿಂತಲೂ ಕಡಿಮೆ ಆಗುತ್ತೆ. ಸೊ 4.5 ಪ್ಲಸ್ ರೇಟಿಂಗ್ ಇರುವ ಈ ಕೂಕು FM ಆಪ್ ನ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಇಷ್ಟವಾದ ಪುಸ್ತಕಗಳನ್ನು ಕನ್ನಡದಲ್ಲಿ ಆಡಿಯೋ ಬುಕ್ ರೂಪದಲ್ಲಿ ಕೇಳಿ. ಇದು ಭಾರತದ ಮೋಸ್ಟ್ ಟ್ರಸ್ಟೆಡ್ ಆಡಿಯೋ ಬುಕ್ ಪ್ಲಾಟ್ಫಾರ್ಮ್ ಆಗಿರುವುದರಿಂದ ಖಂಡಿತವಾಗಲೂ ಒಂದು ಸಾರಿ ಚೆಕ್ ಮಾಡಿ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.